ನಾನು ಅವ್ರ ಇಬ್ಬರ ಹೆಸರನ್ನೇ ಹೇಳಲಿಲ್ವಲ್ಲ. ಇವತ್ತೇನಾದ್ರು ನಾನು ಅಲ್ಲಿ ನಾಗಮಂಗಲದಲ್ಲಿ ಮಾತಾಡಿದ್ದೀನಲ್ಲ, ಇಲ್ಲ ಇದ್ಯಾರ ಇಬ್ಬರ ಹೆಸರು ಹೇಳಿದ್ರಲ್ಲ ಅವರ ಹೆಸರು ಹೇಳೋದನ್ನ. ನಾನು ಗೃಹ ಸಚಿವರ ವೈಫಲ್ಯ, ಮೊನ್ನೆ ನಡೆದಿರತಕ್ಕಂಥ ಘಟನೆಯಲ್ಲಿ ಗೃಹ ಸಚಿವರ ಒಂದು ಪ್ರತಿಕ್ರಿಯೆ ಏನಿದೆ, ಯಾವುದೋ ಒಂದು ಸಣ್ಣ ಘಟನೆ ಇದು ಅಂತ ಒಂದು ದೊಡ್ಡ ಮಹತ್ವ ಕೊಡಬೇಕಾಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಈ ರಾಜ್ಯದ ಒಬ್ಬ ಗೃಹ ಸಚಿವ ಆ ರೀತಿಯ ಒಂದು ಪೆಟ್ರೋಲ್ ಬಾಂಬ್ಗಳನ್ನು ಅಲ್ಲಿಂದ ತಲವಾರುಗಳನ್ನು ತಗೊಂಡು ರಸ್ತೆಯಲ್ಲಿ ಓಡದಂಥ ಒಂದು ಭಯಭೀತಿ ವಾತಾವರಣ ತಂದಂಥ ಸಂದರ್ಭವನ್ನು ಇದೊಂದು ಸಣ್ಣ ಘಟನೆ ಅಂತಕ್ಕಂಥದ್ದನ್ನು ಹೇಳಿದಂಥ ಗೃಹ ಸಚಿವರ ಬಗ್ಗೆ ಮಾತನಾಡಿದ್ದೇನೆ. ನಿಮ್ಮ FIR ಅಲ್ಲಿ ಏನು ಹೇಳಿದೆ, ಏನು ಹೇಳಿದ್ದಾರೆ, ಕೋಮು ಗಲವೆ ಅಂತಕ್ಕಂಥ ವಶವನ್ನು ಸರ್ಕಾರವೇ ಇವತ್ತು ಆ FIR ಅಲ್ಲಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮಗಳನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ರು ಅಂತೇಳಿ FIR ನಲ್ಲಿ ಪೊಲೀಸ್ ಅಧಿಕಾರಿಗಳು ಹರ್ಕೊಂಡಿದ್ದಾರೆ, ಅವರೇ ಹೇಳ್ಕೊಂಡಿದ್ದಾರೆ ನಮ್ಮನ್ನು ಕೊಲೆ ಮಾಡೋಕ್ಕೆ ಬಂದಿದ್ರು ಅಂತೇಳಿ. ಹಾಗೇ ಸಣ್ಣ ವಿಷಯನ ಅವರು ಇವತ್ತು ಗೃಹ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿ ಇದೆಯಾ, ಅಲ್ಲಿಗೆ ಯಾರನ್ನು ಮೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದೀರಿ ನೀವಿಲ್ಲಿ? ಯಾತಕ್ಕೆ ಅಲ್ಲಿಯ ಸ್ಥಳೀಯ ಶಾಸಕರು ನೆನೆ ಹೋದಾಗ 2 ನಿಮಿಷಕ್ಕೆ ಜನ ಅಲ್ಲಿಂದ ಓಡಿಸಿದ್ದೆ ಕೊಡಿಸಿದ್ರು ಆಕ್ರೋಶದಲ್ಲಿ. ಇವತ್ತು ಅಲ್ಲಿ ಜನ ಬದುಕ್ತಾ ಇರತಕ್ಕಂಥದ್ದು ಕಣ್ಣಾರೆ ನೋಡಿಲ್ಲ ನೀವು? ನಾನು ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಾಗಿತ್ತು, ಅದಕ್ಕೆ ಇವತ್ತು ಹೋಗಿದ್ದಲ್ಲಿ ಇವರುಗಳಿಂದ ನಾನು ಉಪದೇಶ ಸಲಹೆ ಪಡೆಯಬೇಕಾಗಿಲ್ಲ. ಒಬ್ಬ ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಕಾರ್ಯಕರ್ತರು ಕಲಿಸಿದ್ದಾರೆ, ನನ್ನ ಜನವೂ ಕಲಿಸಿದ್ದಾರೆ ನನಗೆ. ಅದರಿಂದ ನಾನು ಇಲ್ಲಿ ಯಾವುದೇ ರಾಜಕೀಯ ಬೆರೆಸಿಲ್ಲ. ಯಾವ ರೀತಿಯಲ್ಲಿ ಘಟನೆಗೆ ಕಾರಣ ಇದೆ, ಸ್ಥಳೀಯ ಪೊಲೀಸ್ ಇಲಾಖೆಯ ಅವರ ನಿಷ್ಕ್ರಿಯತೆ ಇದಕ್ಕೆಲ್ಲ ಕಾರಣ ಇದೆ. ಅವ್ರ FIR ಅಲ್ಲಿ ಇರ್ತಕ್ಕಂಥವ್ರ ಪ್ರಕಾರವೇ ಅವ್ರ ನಿಷ್ಕ್ರಿಯತೆಯಲ್ಲಿ ಎದ್ದು ಕಾಣ್ತಾ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು ಅವ್ರು ಅನ್ಫಿಟ್ ಅವರು ಅಂತ ಹೇಳಿದ್ದು ನಾನು. ಗೃಹ ಸಚಿವರ ಕೆಲಸ ಮಾಡ್ಲಿಕ್ಕೆ ಅನ್ಫಿಟ್ ಆಕ್ಚುಲಿ ಸ್ಥಳಕ್ಕೆ ಹೋಗಿ ಹೋಗ್ಲಿ ಭೇಟಿ ಕೊಟ್ಟಲ್ಲಿ ಪರಿಸ್ಥಿತಿ ಏನು ಅಂತಕ್ಕಾದ್ರೂ ನೋಡಬೇಕೋ ಬೇಡವ? ಕೇವಲ ಇದ್ದಂಥ ನಿಮ್ಮ FIR ನಲ್ಲಿ ಹೇಳಿದಿರಿ, ನಿಮ್ಮ ದೂರನಲ್ಲಿ ಕೊಟ್ಕೊಂಡಿದ್ದೀರಿ, ನಿಮ್ಮ ಪೊಲೀಸ್ನವ್ರು ಕೊಟ್ಕೊಂಡವ್ರೆ ಒಂದು 100-150 ಜನ ಇದ್ದ ಮೆರವಣಿಗೆ ಅಂತೇಳಿ. 100 ಜನ ಇದ್ದಂಥ ಮೆರವಣಿಗೆಯನ್ನು ಇವರು ಸರಿಪಡಿಸ್ಕೊಂಡು ತಗೊಂಡೋಗಕ್ಕಾಗಲಿಲ್ಲ ಅಂದರೆ ಪರ್ಮಿಷನ್ ನೀವೇ ಕೊಟ್ಟಿದ್ದೀರಿ ಮೆರವಣಿಗೆಗೆ, ಬಂದೋಬಸ್ತೆಲ್ಲ ಮಾಡಿದ್ರಿ. ಆಗಿದ್ರೆ ಎಷ್ಟು ಜನ ಪೊಲೀಸ್ನವ್ರು ಇದರಲ್ಲಿ? ಜಾತಿಗಿಂತ ಘಟನೆ ನಡೀತಲ್ಲಿ ಮೊದಲನೇ 23 ಜನ ಆರೋಪಿಗಳು ಮಾಡಿರೋದು ಹಿಂದೂ ಜನಾಂಗವನ್ನೇ. ನಾನಿಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂಥದ್ದನ್ನು ತರ್ತಾ ಇಲ್ಲ. ನಾನು ಅವ್ರ ರೀತಿಯಲ್ಲಿ ಒಂದು ಓಲೈಕೆ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. ಇವತ್ತು ಆ ಕುಟುಂಬಗಳು ನಾಳೆ ಬೆಳಗ್ಗೆ ಅನ್ನ ತಿನ್ನಬೇಕಾದ್ರೆ ಬೆಳಗ್ಗೆ ಎದ್ದು ಅವ್ರ ಕುಟುಂಬದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತಕ್ಕಂಥ ನೋಡಿದ್ದೀರಾ? ದುಡಿಮೆ ಮಾಡ್ತಕ್ಕಂಥವರೆಲ್ಲ ಮನೆ ಬಿಟ್ಟು ಓಡೋಗಿದ್ದಾರೆ. ಆ ಕುಟುಂಬಗಳೇನಾಗಬೇಕು? ಆ ಹೆಣ್ಣುಮಕ್ಳು ಕಣ್ಣಲ್ಲಿ ನೀರು ಹಾಕಿ ನಿಂತಿದ್ದಾರೆ. ಸರ್ಕಾರದಿಂದ ಏನು ಕ್ರಮ ತಗೊಂಡಿದ್ದೀರಿ? ಇದನ್ನ ನಾನು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಹೋದರೆ ಇವರಿಂದ ನಾನು ಕಲಿಬೇಕಾ ಯಾವ ರೀತಿ ನಡ್ಕೋಬೇಕು ಅಂತೇಳಿ. ಇವತ್ತು ನಾನು ಅಲ್ಲಿ ಹೋದ ಮೇಲೆ ಅಲ್ಲಿ ಪರಿಸ್ಥಿತಿ ನೋಡಿ ನಾನು ಅಲ್ಲಿ ಹೋಗ್ಬಿಟ್ಟು ಬರೀ ನಮ್ಮ ಒಂದು ಓಟ್ ಕೊಟ್ಟಿರೋ ಜನ ಅಂತೇಳಿ ಓಟ್ ಕೊಟ್ಟಂಥ ಜನಕ್ಕೆ ಮಾತ್ರ ನಾನು ಆರ್ಥಿಕ ನೆರವು ಕೊಟ್ಟು ಬರಲಿಲ್ಲ. ಯಾವ ಕಾಂಗ್ರೆಸ್ ನಾಯಕರು ಇವತ್ತು ನಮ್ಮ ಪಕ್ಷದ ಬಗ್ಗೆ, ಯಾಕೆಂದರೆ ನಮ್ಮ ಹಳೆ ಕರ್ನಾಟಕ ಒಂದು ಮಾತು ಈಗಲೂ ಹೇಳ್ತೇನೆ, ಎಂದೂ ಸಹ ಈ ಒಂದು ಕೋಮು ಗಲಭೆಯ ಪ್ರಯೋಗಶಾಲೆಗೆ ಅವಕಾಶ ಕೊಟ್ಟಿಲ್ಲ ನಮ್ಮ ಹಳೆ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲೂ. ರಾಜ್ಯದಲ್ಲಿ ಯಾವುದೋ ಒಂದು 2-3 ಕಡೆ ಇತ್ತು ನಡೀತಿದೆ, ಆದರೆ ನಮ್ಮ ಹಳೆ ಕರ್ನಾಟಕ ಮೈಸೂರು ಇರಲಿ, ಹಾಸನ ಇರಲಿ, ಮಂಡ್ಯ ಇರಲಿ, ಕೋಲಾರ ಇರಲಿ, ಚಿಕ್ಕಬಳ್ಳಾಪುರ ಇರಲಿ, ಬೆಂಗಳೂರು ಗ್ರಾಮಾಂತರ ಇರಲಿ, ಈ ಕೋಮು ಗಲಭೆಯ ಸಂಘರ್ಷಕ್ಕೆ ಪ್ರಯೋಗಶಾಲೆಯಾಗಿ ಅವಕಾಶ ಮಾಡಿಲ್ಲ, ಇಲ್ಲಿ ನಿರ್ಮಾಣ ಮಾಡಿಲ್ಲ. ಇಲ್ಲಿ ಇದಕ್ಕೆ ನೀವು ಕುಂಭ ಕೊಟ್ಕೊಂಡು ಕೂತಿದ್ದೀರಿ. ಈಗ ಒಂದು ವರ್ಗ ಓಲೈಸ್ಕೊಂಡು ಇನ್ನೊಂದು ವರ್ಗವನ್ನು ಇವತ್ತು ನೀವು ಸಪ್ರೆಸ್ ಮಾಡೋಕ್ಕೋದ್ರೆ
ನೀವು ರಾಜ್ಯ ಆಳ್ತೀರಾ? ನೀವು ನಿಮ್ಮ ನಿಮ್ಮ ಹೇಳಿಕೆಗಳು ನೀವೇ ಕಣ್ಣಾರೆ ನೋಡಿದಿರಿ. ಮಾಧ್ಯಮ ಸ್ನೇಹಿತರು ತಲವಾರು ಇಟ್ಕೊಂಡು ಓಡಾಡ್ತಾ ಇದ್ರು, ಪೆಟ್ರೋಲ್ ಬಾಂಬ್ ಎಸೆದ್ರು. ನಾನು ಹೇಳ್ತಾ ಇದ್ದೀನಾ? ನೀವೇ ತೋರಿಸಿದಿರಿ ಟಿವಿಗಳಲ್ಲಿ. ಇದಕ್ಕೇನು ಕ್ರಮ ತಗೊಂಡಿದ್ದೀರಿ? ಇದನ್ನೇ ನಾನು ಪ್ರಶ್ನೆ ಮಾಡಿರೋದು. ಈಗ ಅಲ್ಲಿ ಯಾವುದೋ ಹೋಟ್ಲಲ್ಲಿ ಕೂತ್ಕೊಂಡು ಇಂತಿದ್ದರನ್ನ ಅರೆಸ್ಟ್ ಮಾಡಿ ಅಂತೇಳಿ ಬರ್ಕೊಟ್ಟವರೆಲ್ಲ ಅದನ್ನು ನಿಲ್ಲಿಸಿ ಮೊದಲು ಅಧಿಕಾರಿಗಳು ಈ ಪ್ರಕರಣವನ್ನೇ ದುರುಪಯೋಗ ಪಡಿಸ್ಕೊಂಡು ಯಾರ್ಯಾರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಯಾವ ಹೋಟ್ಲಲ್ಲಿ ಕೂತ್ಕೊಂಡು ಯಾರಲ್ಲಿ ಲಿಸ್ಟ್ಗಳು ಕೊಟ್ಟಿದ್ದೀರಿ? ಏನು ಮಾಡ್ತಾ ಇದ್ದೀರಿ ಅಲ್ಲಿ? ಇಲ್ಲಿ ಘಟನೆಗೆ ಕಾರಣ ಪೊಲೀಸ್ ಇಲಾಖೆ. ಇದ್ದಂಥ ಒಂದು 50-100 ಜನನ ನೀವು ಕಂಟ್ರೋಲ್ ಮಾಡಿಲ್ಲ. ಅಲ್ಲಿ ಇದ್ದಂಥ ಪೊಲೀಸ್ ರಕ್ಷಣೆಗೆ ಹಾಕಿದಂಥ ಪೊಲೀಸ್ನವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತೀರಿ. 10 ನಿಮಿಷದಲ್ಲಿ ಗಲಾಟೆ ಪ್ರಾರಂಭ ಆದ ತಕ್ಷಣ ಬೇರೆ ಕಡೆ ನೀವೇ ಕಳಿಸ್ತೀರಿ. ಯಾತಿ ಕಳಿಸಿದ್ರಿ? ಹೆಚ್ಚುವರಿ ಪೊಲೀಸ್ ಯಾಕೆ ಹಾಕ್ತಿರ್ಲಿಲ್ಲ? ಮೆರವಣಿಗೆ ಗೊತ್ತಿಲ್ಲ ನಿಮಗೆ? ಅಲ್ಲಿ ಅದು ಪರ್ಮಿಷನ್ ನೀವೇ ಕೊಟ್ಟಿದ್ರಲ್ಲ. ಕಳೆದ ವರ್ಷವೂ ಇದೇ ರೀತಿಯಲ್ಲಿ ಮೆರವಣಿಗೆ ಸಂದರ್ಭದಲ್ಲಿ ಒಂದು ಸಣ್ಣ ಘಟನೆ ನಡೆದಿತ್ತು. ಮುಂಜಾಗ್ರತೆ ಕ್ರಮ ಯಾರು ತಗೋಬೇಕಾಗಿತ್ತು? ಸರ್ಕಾರ ತಗೋಬೇಕಾಗಿತ್ತು? ಯಾರು ತಗೋಬೇಕಾಗಿತ್ತು? ಓಕೆ, ಥ್ಯಾಂಕ್ ಯು ಬ್ರದರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.